ಕೊಡಗು ಪ್ರವಾಸಿಗರ ಸ್ವರ್ಗ ಎಂದೇ ಕರೆಯಲ್ಪಡುತ್ತೆ. ದಕ್ಷಿಣದ ಕಾಶ್ಮೀರ ಎಂದೇ ಖ್ಯಾತಿ ಪಡೆದಿರುವ ಕೊಡಗು ಹಸಿರು ಗಿರಿವನಗಳ ಸಿರಿವಂತ ಜಿಲ್ಲೆ. ತುಂಬಿ ಹರಿಯುವ ತೊರೆಗಳು, ದಟ್ಟ ಕಾನನ, ಸುವಾಸನಾ ಭರಿತ ಕಾಫಿ ಹಾಗೂ ಏಲಕ್ಕಿ ತೋಟಗಳು, ಅವುಗಳ ನಡುವೆ ಮಧ್ಯೆ ಅಲ್ಲಲ್ಲಿ ಕಂಡುಬರುವ ಜಲಪಾತಗಳು ಪ್ರವಾಸಿಗರ ಕಣ್ಮನ ಸೆಳೆಯುತ್ತೆ. ಈ ರೀತಿ ಪ್ರವಾಸಿಗ ಆಕರ್ಷಣೀಯ ಸ್ಥಳಗಳ ಪೈಕಿ ಮಡಿಕೇರಿ ತಲಕಾವೇರಿ ರಸ್ತೆಯಲ್ಲಿರುವ ಉಡೋತ್ ಮೊಟ್ಟೆ ಗ್ರಾಮದಲ್ಲಿ ಇತ್ತೀಚೆಗೆ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯ ಸುಮಾರು 150ಕ್ಕೂ ಅಧಿಕ ಅಡಿಗಳ ಎತ್ತರ ಪ್ರದೇಶದಲ್ಲಿರುವ ಗಾಜಿನ ಸೇತುವೆ ನೋಡುಗರ ಪ್ರವಾಸಿಗರ ಎದೆ ಜಲ್ಲೆನಿಸುವಂತಹ ಅನುಭವವನ್ನ ನೀಡುತ್ತೆ. ಈ ಅಪರೂಪದ ಸೊಬಗನ್ನ ಸವಿಯಲು ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ವಾತಾವರಣ, ವಿಶಿಷ್ಟ ಸಂಸ್ಕೃತಿ, ಸಂಪ್ರದಾಯ ಪ್ರವಾಸಿಗರನ್ನ ಕೊಡಗಿನತ್ತ ಸೆಳೆಯುತ್ತೆ. ಕೆಲವು ಮಂದಿ ಇಲ್ಲಿನ ಪ್ರವಾಸಿ ತಾಣಗಳನ್ನ ವೀಕ್ಷಿಸಲು ಬಂದ್ರೆ ಮತ್ತೆ ಕೆಲವರು ಚಾರಣಕ್ಕಾಗಿ ಬರ್ತಾರೆ. ಈಗ ಎಲ್ಲೆಡೆಯೂ ಹೋಮ್ ಸ್ಟೇ ಇರೋದ್ರಿಂದ ಪ್ರವಾಸಿಗರ ವಾಸ್ತವ್ಯಕ್ಕೆ ಯಾವುದೇ ತೊಂದರೆಯಾಗೋದಿಲ್ಲ. ಆದ್ದರಿಂದ ದೂರದಿಂದ ಬರುವ ಪ್ರವಾಸಿಗರು ಹಲವು ದಿನಗಳ ಕಾಲ ಹೋಮ್ ಸ್ಟೇಗಳಲ್ಲಿ ತಂಗುವುದರೊಂದಿಗೆ ಕಾಡುಮೇಡು ಅಲೆದು ಖುಷಿಯಾಗಿ ತಮ್ಮೂರಿಗೆ ತೆರಳ್ತಾರೆ. ಇಂತಹ ಪ್ರಕೃತಿ ರಮಣೀಯ ಸಮೃದ್ಧ ಹಸಿರಿನ ನಾಡಿನಲ್ಲಿ ಹಲವಾರು ಪ್ರವಾಸಿ ತಾಣಗಳಿವೆ. ಇವೆಲ್ಲದರ ಮಧ್ಯೆ ಈಗ ಈ ಗಾಜಿನ ಸೇತುವೆ ನೋಡುಗರನ್ನ ನಿಬ್ಬೆರಗಾಗಿಸ್ತಾ ಇದೆ. ಮಡಿಕೇರಿ ತಲಕಾವೇರಿ ರಸ್ತೆಯಲ್ಲಿರುವ ಉಡೋತ್ ಮೊಟ್ಟೆ ಗ್ರಾಮದಲ್ಲಿ ಇತ್ತೀಚೆಗೆ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯ ಸುಮಾರು 150ಕ್ಕೂ ಅಧಿಕ ಅಡಿಗಳ ಎತ್ತರ ಪ್ರದೇಶದಲ್ಲಿರುವ ಗಾಜಿನ ಸೇತುವೆ ನೋಡುಗ ಪ್ರವಾಸಿಗರ ಎದೆ ಜಲ್ಲೆನಿಸುವಂತಹ ಅನುಭವವನ್ನ ನೀಡುವುದು ಮಾತ್ರವಲ್ಲದೆ ಅತ್ಯದ್ಭುತವಾಗಿ ನಿರ್ಮಾಣವಾಗಿರುವ ಈ ಗಾಜಿನ ಸೇತುವೆ ದಿನೇ ದಿನೇ ಅಂತಾರಾಜ್ಯಗಳಿಂದ ಕೊಡಗಿಗೆ ಆಗಮಿಸುವ ಪ್ರವಾಸಿಗರ ಕೇಂದ್ರ ಬಿಂದುವಾಗಿರುವುದು ನಿಜವಾಗಿಯೂ ಸಂತಸದ ವಿಷಯವಾಗಿದೆ. ಚೈನಾ ಮಾದರಿಯ ನೂತನ ತಂತ್ರಜ್ಞಾನಿಕ ಗಾಜಿನ ಸೇತುವೆ ದಿನೇ ದಿನೇ ಪ್ರವಾಸಿಗರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಕರ್ನಾಟಕದ ಕಾಶ್ಮೀರ ಕೊಡಗಿನಲ್ಲಿ ದಿನೇ ದಿನೇ ಪ್ರವಾಸೋದ್ಯಮ ಅಭಿವೃದ್ಧಿ ಹೊಂದುತ್ತಾ ಇದ್ದು ಲಕ್ಷಾಂತರ ಜನರು ಪ್ರವಾಸೋದ್ಯಮದಿಂದ ತಮ್ಮ ಜೀವನವನ್ನ ಕಂಡುಕೊಂಡಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯು ಕೂಡ ಇಂತಹ ನೂತನ ಜನಾಕರ್ಷಣೀಯ ಕೇಂದ್ರಗಳಿಗೆ ಉತ್ತೇಜನ ನೀಡ್ತಾ ಇದ್ದು ಕೊಡಗು ಜಿಲ್ಲೆಯ ಹೆಸರು ರಾಜ್ಯದಲ್ಲಿಯೇ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿದೆ. ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರವಾಸೋದ್ಯಮಕ್ಕೆ ಕೆಟ್ಟ ಹೆಸರು ತರುವ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿರುವುದು ಮಾತ್ರವಲ್ಲ, ಇದರಿಂದ ಕೊಡಗಿನ ಪ್ರವಾಸೋದ್ಯಮಕ್ಕೆ ಕಪ್ಪು ಚುಕ್ಕಿ ಇಟ್ಟಂತಾಗುತ್ತೆ. ಆದ್ದರಿಂದ ಇಂತಹ ಹೀನ ಸಂಸ್ಕೃತಿಯನ್ನು ಮಧ್ಯವರ್ತಿಗಳು ಕೈಬಿಡಬೇಕು. ಅಲ್ಲದೆ ಮಧ್ಯವರ್ತಿಗಳು ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಕೊಡಗಿಗೆ ಆಗಮಿಸುವ ಪ್ರವಾಸಿಗರನ್ನು ಆರ್ಥಿಕವಾಗಿ ಸುಲಿಕೆ ಮಾಡುವುದನ್ನ ನಿಲ್ಲಿಸಿದ್ರೆ ಮಾತ್ರ ಕೊಡಗಿನ ಪ್ರವಾಸೋದ್ಯಮ ಅಭಿವೃದ್ಧಿ ಹೊಂದಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸೋಕೆ ಸಾಧ್ಯ ಅನ್ನೋ ಮಾತುಗಳು ಕೂಡ ಇವೆ.